ಗ್ಯಾರಂಟಿ ಅಂತ ನೀವೆಲ್ಲ ತರ ಗ್ಯಾರಂಟಿನ ಹೇಳ್ತಾ ಇದ್ದೀರಾ ಏನಪ್ಪಾ ಅಂದ್ರೆ ಎರಡ್ ಸಾವಿರ ಗೃಹಲಕ್ಷ್ಮಿ ಬಗ್ಗೆ ನಾನು ಹೇಳೋದಾದ್ರೆ ಈಗ ವಿಧ್ವೆ ವೇತನ ಆಮೇಲೆ ವಿಕಲಚೇತನರಿಗೆ ವೃದ್ಧಾಪ್ತಿ ವೇತನ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಅವ್ರು ಆಲ್ರೆಡಿ ತಗೋತಾ ಇದ್ದಾರೆ ಅದೇ ಅಕೌಂಟಿಗೆ ನೀವು ಹಾಕ್ಬೋದು ಪೋಸ್ಟ್ ಆಫೀಸಾಗಲಿ ಬ್ಯಾಂಕಿಗಾಗ್ಲಿ ಅವ್ರ ಅರ್ಜಿ ತಗೋಳೋದಕ್ಕೆ ಅವರಿಗೆ ಓಡಾಡೋ ಶಕ್ತಿ ಇರಲ್ಲ ಬೇರೆಯವ್ರನ್ನ ಕೈ ಚಾಚಬೇಕಾಗತ್ತೆ ಈ ತರ ಎಲ್ಲ ನೀವು ಅರ್ಜಿ ತಗೊಂಡು ಆನ್ಲೈನ್ ಅಲ್ಲಿ ಕಳಿಸಿ ಅಂದ್ರೆ ಒಬ್ಬೊಬ್ಬರೇ ಇರ್ತಾರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಕೇಳಕ್ಕೆ ಅದನ್ನೆಲ್ಲ ಬಿಟ್ಟು ಅವ್ರಿಗೆ ಬರ್ತಾ ಇರೋ ಅಕೌಂಟಿಗೆ ನೀವು ದುಡ್ಡು ಹಾಕಿದ್ರೆ ನಿಮ್ಮ ಒಂದು ಹೇಳಿಕೆಗೆ ನೀವು ಗ್ಯಾರಂಟಿ ಅನ್ನೋ ಒಂದು ಮಾತು ಕೊಟ್ಟಿದ್ದೀರಲ್ಲ ಆ ಒಂದು ಇದಕ್ಕೆ ಗೌರವ ಇರುತ್ತೆ ಸುಮ್ಮನೆ ಅರ್ಜಿ ಹಾಕ್ಬಿಟ್ಟು ಅವ್ರಿಗೂ ಬರಲ್ಲ ಇವ್ರಿಗೂ ಬರಲ್ಲ ಓಡಾಡೋದಾಗತ್ತೆ ಇದನ್ನ ಕಷ್ಟ ಕೊಡಬೇಡಿ ಜನಗಳಿಗೆ ಅಂತ ನಾನು ಹೇಳಿ ಇದನ್ನ ಮಾತು ಮುಗಿಸ್ತಾ ಇದ್ದೀನಿ ಹೇಮಾವತಿ ಲಕ್ಷ್ಮಿನ ಜೂನು ಒಂದರಿಂದ ಜಾರಿ ಮಾಡಿದ್ರಿ ಅಂತ ಮಾಡ್ತೀವಿ ಅಂತ ಹೇಳಿದ್ರಿ ಅದ್ರ ಪ್ರಕಾರ ಜೂನ್ ಒಂದರಿಂದ ಜಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ವಯಸ್ಸಾದವರು ಇರ್ತಾರೆ ಕೆಲವರೆಲ್ಲ ಓಡಾಡಿ ಬ್ಯಾಂಕಿಗೆ ಅರ್ಜಿ ಹಾಕಿ ಅವೆಲ್ಲ ಅಕೌಂಟ್ ಮಾಡಿಸ್ಬಿಟ್ಟು ಮಾಡ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ ಕೆಲವ್ರಿಗೆ ಅಂಥವ್ರಿಗೆ ಉಪಯೋಗ ಆಗಬೇಕು ಅಂದರೆ ಸ್ವಲ್ಪ ಭಾಳ ಈಸಿ ಮೆಥಡಲ್ಲಿ ಹೋಗೋದು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಈಗ ಒಂದು ಮಹಿಳೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೊಡ್ತೀವಿ ಅಂತ ಹೇಳಿದ್ರಿ ಈಗ ಜ ಅಣ್ಣ ತಮ್ಮ ಇರ್ತಾರೆ ಅತ್ತೆ ಇರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೇ ಮೂರು ಮೂವ್ ಬರ್ತಾರೆ ಅದನ್ನು ಯಾವ ಥರ ಮಾಡಬೇಕು ಪ್ರತಿಯೊಬ್ಬ ಮೇಲೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೊಡಬೇಕು ಹಂಗಾದರೆ ಮಹಿಳೆಯರಿಗೊಂದು ಸ್ವಲ್ಪ ಉಪಯೋಗ ಆಗುತ್ತೆ ಗೊಂದಲಮಯ ಮಾಡ್ದೇ ಸ್ವಲ್ಪ ಈ ಸುಲಭವಾಗಿ ಪರಿಹಾರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಹಿಳೆಯರಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವು ಸರ್ಕಾರಕ್ಕೆ ಕೇಳೋದಿಷ್ಟೇ ಎಲ್ಲ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಎಲ್ಲ ಮಹಿಳೆಯರಿಗೂ ಕೊಡಬೇಕು ಒಂದು ಮನೇಲಿ ಬೇದ ಈಗ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂದು ಆ ಮಗಳಿಗೆ ಕೊಡೋಲ್ಲ ಸೊಸೆ ಕೊಡೋಲ್ಲ ಒಬ್ರಿಗೆ ಕೊಡ್ತೀವಿ ಹೀಗೆ ಹಾಗೆ ಅಂತ ಹೇಳಿಕ್ಕೆ ಹೋಗ್ಬೇಡಿ ಈ ಥರ ಯೋಜನೆ ಮಾಡೋದನ್ನೇ ನೀವು ಜಾರಿಗೆ ತರೋದೇ ಇನ್ನೂ ಬೇಕಾದಷ್ಟು ಜಾರಿಗೆ ತರ್ಬೋದಿತ್ತು ನೀವು ಸರ್ಕಾರಿ ಸ್ಕೂಲ್ಗಳಿಗೆ ಎಷ್ಟು ಮಾಡ್ಬೋದಿತ್ತು ಮಕ್ಕಳಿಗೆಲ್ಲ ಮುಂದಿನ ಪೀಳಿಗೆಗೆ ನೀವು ಯೋಜನೆ ಹಾಕೋದು ಬಿಟ್ಟು ಇದ್ದ ಪೀಳಿಗೆನೇ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ನಾನೇನು ಅನಿಸಿಕೆ ಹೇಳ್ತಾ ಇದ್ದೀನಿ ಆದಷ್ಟು ದುಡಿಲಿಕ್ಕೆ ಅವಕಾಶ ಕೊಡಬೇಕು ನೀವು ಸರ್ಕಾರದವರು ಎರಡು ಸಾವಿರ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಆಶಾಭಾವನ ತೋರಿಸಿ ಅವ್ರಿಗೆ ಆಸೆ ಹಚ್ಚಿ ನಿರಾಶೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ನುಡಿದಂತೆ ನಡೀರಿ ಅಂತ ನಾನು ಹೇಳ್ಬಲ್ಲೆ ಸರ್ಕಾರ ಎರಡು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದೆ ಆದರೆ ಹೇಳಿರೋದ್ರ ಜೊತೆ ಸಮಸ್ಯೆಗಳು ಹಲವಾರು ಹುಟ್ಟಿದಾವೆ ಒಂದೇ ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದೇ ಇರುತ್ತೆ ಅದರಲ್ಲಿ ಅತ್ತೆ ಆದವ್ರಿಗೆ ಸೀನಿಯರಿಟಿ ಇರ್ತೈತಿ ಸೊಸೆ ಕೊಡೋಕ್ಕಾಗಲ್ಲ ಆ ತದನಂತರ ಈ ಎರಡು ಸಾವಿರದ್ದು ಹೊಸ ಹೊಸ ರೂಲ್ಸ್ಗಳು ಬಂದಿರೋದು ಜಾಸ್ತಿ ಇದೆ ಅದರಲ್ಲಿ ಎಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ ಈ ಮೂರು ತಿಂಗಳು ತನಕ ಇದರಲ್ಲಿ ಎಲ್ಲದನ್ನು ಡಿವೈಡ್ ಡಿವೈಡ್ ಮಾಡ್ಕೊತ ಇದರಲ್ಲೇ ಮೂರು ತಿಂಗಳು ಕಳೀತಾರೆ ಅದ ನಂತರ ಮತ್ತೆ ಒಂದು ಹೊಸ ಎಲೆಕ್ಷನ್ ಬರುತ್ತೆ ಅಷ್ಟೊತ್ತಿಗೆ ಹೊಸ 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 ರೂಲ್ಸ್ ತರೋದ್ರೊಳಗೆ ಈ ಮೂರು ಸಾವಿರ ಎಲ್ಲ ಕ್ಲಿಯರ್ ಮಾಡೋದ್ರೊಳಗೆ ಅಲ್ಲಿ ಮುಗ್ದೋಯ್ತು ಯಾರಿಗೂ ಎರಡು ಸಾವಿರ ಇಲ್ಲ ಅಲ್ಲಿ ಮೂರು ತಿಂಗ್ಳು ಆಗುತ್ತೆ ಮತ್ತೆ ಹೊಸ ಎಲೆಕ್ಷನ್ ಬರುತ್ತೆ ಹೊಸ ಹೊಸ ರೂಲ್ಸ್ ತನಕಂತ ಹಿಂಗೆ ಮಹಿಳೆಯರಿಗೆ ನುಡಿದಂತೆ ನಡೀತಾರೆ ಅನ್ನೋ ನಂಬಿಕೆ ಮೇಲೆ ಎಲ್ಲರೂ ವೋಟ್ ಕೊಟ್ಬಿಟ್ಟು ಕಾಂಗ್ರೆಸ್ನ ತಂದಿದ್ದಾರೆ ಆದರೆ ಅದರಂತ ನಡಿಬೇಕು ಅನ್ನೋದೇ ನಮ್ಮೆಲ್ಲ ಮಹಿಳೆಯರ ಉದ್ದೇಶ ಆಗಿದೆ ಅಭಿಪ್ರಾಯ ನನ್ನ ಅಭಿಪ್ರಾಯ ಪ್ರಕಾರ ಎಲ್ಲ ಮಹಿಳೆಯರು ನಂಬಿ ಬಿಟ್ಟು ನುಡಿದಂತೆ ನಡೀತಾರೆ ಅನ್ನೋದಕ್ಕೋಸ್ಕರನೇ ಎಲ್ಲರೂ ವೋಟ್ ಹಾಕಿದ್ದಾರೆ ಅದರಂತೆ ನಡೀತಾರೆ ಅನ್ನೋದಕ್ಕೇನೆ ನಾವೆಲ್ಲ ವಿಶ್ವಾಸ ಕೊಟ್ಟು ಬೆ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದಾನೇ ಜಯಗಳಿಸಿದೀವಿ ಆದ್ರೆ ಅವರು ಅದನ್ನ ಪಾಲಿಸ್ಕೊಂಡು ಮುಂದೆಸ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ಳಿ ಕವಿತಾ ಶುಂಭ